ನಮಸ್ಕಾರ, ನಾನು ಡ್ರಾಮಾ ಜೂನಿಯರ್ಸ್ ನ ಮತ್ತು ಎಳೆಯರು ನಾವು ಗೆಳೆಯರ ತೇಜಸ್ವಿನಿ ಶಿವಪ್ರಸಾದ್. ಈಗ ನಾನು ಫಿಲಮ್ಮಿನ ಒಂದು ಡೈಲಾಗ್ ಹೇಳಿ ಶುರು ಮಾಡ್ತೀನಿ. ಮೇಕೆ ಯಾವಾಗ್ಲೂ ಬಾಯಿ ಆಡಿಸ್ತಾನೆ ಇರುತ್ತೆ. ನಾನು ಸ್ವಲ್ಪ ಹಂಗೆ, ತಿಂಡಿ ಇಲ್ಲ ಅಂದ್ರೆ ಹೊಟ್ಟೆನು ತುಂಬಲ್ಲ ನಿದ್ದೆನು ಬರಲ್ಲ. ನಾನು ಪದ್ಮ, ತಿಂಡಿ ಪೋತಿ ಪದ್ಮ. ಮತ್ತೆ ನಾವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ನಾನು ಫಸ್ಟ್ ಮೆಗಾ ಆಡಿಷನ್ ಅಲ್ಲಿ ಕೂಡ ಘಟೋತ್ಕಚನ ಪಾತ್ರ, ಅದು ಕೂಡ ತಿನ್ನೋದಕ್ಕೆ ಫಸ್ಟ್ ಮೆಗಾ ಆಡಿಷನ್ ಅಲ್ಲಿ ಮಾಡಿದ್ ನಾನು. ಮತ್ತೆ ಸಿನಿಮಾದಲ್ಲೂ ಕೂಡ ತಿಂಡಿ ಪೋತಿ ಪದ್ಮ ಅಂತ ಪಾತ್ರ ಕೊಟ್ಟಿದ್ದಾರೆ. ಅವಾಗ ನಮಗೆ ತುಂಬಾ ಖುಷಿ ಆಯ್ತು, ಎರಡಕ್ಕೂ ಲಿಂಕ್ ಆಗಿದೆ. ಅವಾಗ ಅಲ್ಲಿ ಘಟೋದ್ಗಜ ತಿಂಡಿನೂ ತಿಂತಾನೆ, ಇಲ್ಲಿ ತಿಂಡಿ ಪೋತಿ ಪದ್ಮ ಎಲ್ಲೂ ತಿಂಡಿ ತಿಂತಾಳೆ. ಅವಾಗ ಆ ಕ್ಯಾರೆಕ್ಟರ್ನ ನನಗೆ ಮತ್ತೆ ತುಂಬಾ ಖುಷಿ ಆಯ್ತು, ಆ ಕ್ಯಾರೆಕ್ಟರ್ನ ನಾನು ಸರ್ ಹೇಳಿದ್ದಕ್ಕೆ. ಮತ್ತೆ ನಾವು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದ್ರು, ಇಲ್ಲಿ ಸಿನಿಮಾದಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅಂದ್ರೆ ಜಾಸ್ತಿ. ಹೇಗೆ ಅಂದ್ರೆ ಶೂಟಿಂಗ್ ಆಗಿದ್ದು ಮೈಸೂರು, ರಾಮನಗರ, ಚನ್ನಪಟ್ಟಣ ಮತ್ತೆ ರಾಮನಗರದಲ್ಲಿ ಮಿಡಲ್ ಅರುಳಾಲ್ ಸಂದ್ರ ಅಂತ ಹಳ್ಳಿ, ಅಲ್ಲಿ ನಾವು ಸ್ಕೂಲು, ಸರ್ಕಾರಿ ಸ್ಕೂಲ್ ಮಕ್ಕಳು. ಅವಾಗೆಲ್ಲ ಚೆನ್ನಾಗಿತ್ತು ಶೂಟಿಂಗು. ಮತ್ತೆ ಮೆಂಟರ್ ನಮಗೆ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಡೈರೆಕ್ಷನ್ ಇಲ್ಲಿ ಕೂಡ ಮಾಡಿದ್ದಾರೆ, ವಿಕ್ರಮ್ ಸೂರಿ ಸರ್. ಮತ್ತೆ ಪ್ರೊಡ್ಯೂಸರ್ ಸರ್ ಬಂದ್ಬಿಟ್ಟು ನಾಗರಾಜ್ ಎನ್ ಗೋಪಾಲ್ ಅಂತ, ಆಕಾಶ್ ಪ್ರೊಡಕ್ಷನ್ನು. ಮತ್ತೆ ತುಂಬಾ ಖುಷಿ ಆಯ್ತು, ಈ ಸಿನಿಮಾ ಜೂನ್ 2 ರಿಲೀಸ್ ಆಗ್ತಿದೆ. ಅದು ಯಾವಾಗಪ್ಪ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೀವಿ ನಾವೆಲ್ಲ. ರಿಲೀಸ್ ಆದ ತಕ್ಷಣ ಫಸ್ಟ್ ಶೋಗೆ ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅವಾಗ ಸಿನಿಮಾ ಹೇಗಿರುತ್ತೆ, ಎಡಿಟಿಂಗ್ ಎಲ್ಲ ಹೇಗೆ ಮಾಡಿರ್ತಾರೆ ಅಂತ ನೋಡ್ಬೇಕು. ನಾವು ಕೂಡ ಸಿನಿಮಾ ನೋಡ್ತೀವಿ, ನೀವು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗೆಳೆಯರು, ನಾವು ಗೆಳೆಯರು ಸಿನಿಮಾದಲ್ಲಿ ಕತೆ ಮತ್ತೆ ಪರಿಕಲ್ಪನೆ ಮತ್ತು ನಿರ್ಮಾಣ ಮೂರನ್ನು ಆಕಾಶ್ ಪ್ರೊಡಕ್ಷನ್ಸ್ ವತಿಯಿಂದ ಮಾಡಿದ್ದೀವಿ. ಸೊ ಮಕ್ಕಳ ಸಿನಿಮಾ ಅಂದರೆ ಸಬ್ಸಿಡಿಗಾಗಿ ಮಾಡ್ತಾರೆ, ಮತ್ತು ಅದು ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗೋದಿಲ್ಲ. ಸೊ ಈ ಥರದ್ದೆಲ್ಲ ಒಂದು ಇದ್ದ ಸಂದರ್ಭದಲ್ಲಿ ನಾವೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಏನಂತಂದರೆ, ಒಂದು ಯಾವುದೇ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಬೇರೆ ಚಿತ್ರರಂಗದ ಸಿನಿಮಾಕ್ಕೂ ಹೋಲಿಸ್ಬೋದಾದಂಥ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರ ಒಂದು ಈ ಮಟ್ಟದ ಒಂದು ಕ್ವಾಲಿಟಿಯಲ್ಲಿ ಇಷ್ಟು ಎತ್ತರದಲ್ಲಿದೆ ಅಂತ ಒಂದು ಹೆಮ್ಮೆ ಪಡ್ತಕ್ಕಂಥ ಒಂದು ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಇದೇ ಜೂನ್ 2, ಸ್ವಲ್ಪ ದೊಡ್ಡದಾಗಿ ರಿಲೀಸ್ ಮಾಡ್ತಾ ಇದ್ದೀವಿ. ಸಾಧಾರಣ ಮಕ್ಕಳ ಸಿನಿಮಾ ಅಂದರೆ 30-40 ಥಿಯೇಟ್ರ್ ಮೇಲೆ ಹೋಗಲ್ಲ ಅಂತ ಹೇಳ್ತಾರೆ. ನಾವು ಸುಮಾರು 150 ಥಿಯೇಟ್ರ್ನಲ್ಲಿ ಈ ಸಿನಿಮಾವನ್ನು ದೊಡ್ಡ ಗ್ರ್ಯಾಂಡ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಮೆಚ್ಚುತ್ತಾರೆ. ಮಕ್ಕಳು ಡ್ರಾಮಾ ನೋಡಿದ್ರು, ಈಗ ಇದರಲ್ಲಿ ಹೇಗೆ ಮಾಡಿದ್ದಾರೆ ಸರ್? ಇದರಲ್ಲಿ ಮಕ್ಕಳು ಬಹಳ ಇಷ್ಟ ಆಗ್ತಾರೆ. ಪ್ರತಿಯೊಬ್ಬರಿಗೂ ನೋಡಿದವ್ರಿಗೆ ಇದು, ನಾವು ಡ್ರಾಮಾ ಜೂನಿಯರ್ಸ್ನಲ್ಲಿ ಅವರುಗಳಿಗೆ ವೇಷಭೂಷಣಗಳನ್ನು ಪ್ರತಿಯೊಂದು ಆ ಎಪಿಸೋಡ್ಗೆ ತಕ್ಕ ಹಾಗೆ ಹಾಕಿ ಮಾಡಿಸ್ತಾ ಇದ್ರು. ಸೊ ಇಲ್ಲಿ ಅವರು ಬಹಳ ನ್ಯಾಚುರಲ್ ಆಗಿರ್ತಾರೆ. ಒಂದು ಕಡೆ ಹಳ್ಳಿ ಮಕ್ಕಳಾಗಿ ಕಾಣಿಸ್ಕೊಳ್ತಾರೆ, ಇನ್ನೊಂದು ಕಡೆ ಸಾಹಸಿಗರಾಗಿ ಕಾಣಿಸ್ತಾರೆ, ಇನ್ನೊಂದು ಕಡೆ ಅವರು ಸ್ಕೂಲ್ ಮಕ್ಕಳಾಗಿ ಕಾಣಿಸ್ತಾರೆ. ಸೊ ಇಲ್ಲಿ ಬಹಳ ಇಲ್ಲಿ ಮೇಕಪ್ ಕೂಡ ಅವ್ರಗಳಿಗೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಅವರು ಬಹಳ ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಅದನ್ನೇ ನಾವು ಇದರಲ್ಲಿ ಡ್ರಾಮಾ ಜೂನಿಯರ್ಸ್ದು ಅಲ್ಲಿ ನೋಡಿದ್ದು ಎಲ್ಲ ವೇಷಭೂಷಣಗಳ ಜೊತೆ ಜಾಸ್ತಿ ನೋಡಿದ್ರಿ. ಇಲ್ಲಿ ಎಲ್ಲ ಅವರನ್ನು ಬಹಳ ಸಹಜವಾಗಿ ಚಿತ್ರೀಕರಣ ಮಾಡಿದ್ದೀವಿ. ಸೊ ಅದನ್ನು ನೋಡಿದ್ರೆ ನಿಮ್ಗಳಿಗೆಲ್ಲ ಸಂತೋಷ ಆಗುತ್ತೆ. ಮಕ್ಕಳು ತುಂಬ ಪ್ರೀತಿಯಾಗಿ ಕಾಣೋ ಹಾಗೆ ನಟಿಸಿದ್ದಾರೆ. ಅವರ ಒಂದು ಪ್ರತಿಭೆ ಏನು ಅನ್ನೋದು ಖಂಡಿತವಾಗಿ ಈ ಚಿತ್ರರಂಗದಿಂದ ಈ ಚಿತ್ರದಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಸರ್, ರಿಲೀಸ್ ಈಗ ಜೂನ್ 2 ಮಾಡ್ತಾ ಇದ್ದೀವಿ. ಅದೇ ಹೇಳಿದಾಗೆ ಇದು ಕೆಲವರು ನನಗೆ ತುಂಬ ಇದು ರಿಸ್ಕ್ ತಗೊಳ್ತಾ ಇದ್ದೀರಿ, ಇದನ್ನು 40-50 ಥಿಯೇಟ್ರಲ್ಲಿ ಹಾಕಿ ಆಮೇಲೆ ಜಾಸ್ತಿ ಮಾಡ್ತಾ ಹೋಗಿ ಸಿನಿಮಾ ಇದಾದ್ಮೇಲೆ ಅಂತ. ನಮಗೆ ಸಿನಿಮಾ ಮೇಲೆ ಒಂಥರ ಅಬಂಡೆಂಟ್ ಒಂದು ಕಾನ್ಫಿಡೆನ್ಸು, ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ಮೊನ್ನೆ ನಮಗೆ ಒಂದು ಚೂರು ಆತಂಕ ಇದ್ದಿತ್ತು ಸೆನ್ಸಾರ್ ಮಾಡಿಸುವಾಗ, ಯಾಕೆಂದರೆ ಸೆನ್ಸಾರ್ನ 5 ಏನು ಸಿನಿಮಾ ನೋಡಿದ್ರು ಅವರು ನಮ್ಮ ಮೊದಲನೇ ಪ್ರೇಕ್ಷಕರು. ಸೊ ಅವರು ನೋಡಿದ ಮೇಲೆ ಸುಮಾರು 1/2 ಗಂಟೆ ಸಿನಿಮಾವನ್ನು ಹೊಗಳಿದ್ರು. ಅದು ನಮಗೆ ಬಹಳ ಒಂದು ರೀತಿ ಖುಷಿ ಕೊಡ್ತು. ಅದ್ರ ಜೊತೆಗೆ ನಮ್ದು ಏನು ಕಾನ್ಫಿಡೆನ್ಸ್ ಇತ್ತು ಅದು ಇನ್ನೂ ಜಾಸ್ತಿ ಆಯಿತು. ಸೊ ಹಾಗಾಗಿದ್ದಾನೆ, ಇದು ಸುಮಾರು 150 ಥಿಯೇಟರ್ ಮೇಲೆ ರಿಲೀಸ್ ಮಾಡ್ತಾ ಇದ್ದೀವಿ. ಮತ್ತು ಈ ಚಿತ್ರದ ಬಗ್ಗೆ ಇಷ್ಟಪಟ್ಟು ನಮ್ಮ ಚಿತ್ರರಂಗದಲ್ಲಿ ಹೆಸರಾಂತ ಇವರು ಡಿಸ್ಟ್ರಿಬ್ಯೂಟರ್ ಜಾಕ್ ಮಂಜುನಾಥ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ನಮ್ಮ ಸಿನಿಮಾಕ್ಕೆ ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲರಿಗೂ ಪ್ರೀತಿ ಆಗತ್ತೆ ಈ ಮಕ್ಕಳ ಸಾಹಸ. ಈ ಮಕ್ಕಳು ನಿಮ್ಮನ್ನೆಲ್ಲ ನಗೆಗಡ್ನಲ್ಲಿ ತೇಲಾಡಿಸಿ
ಸೊ ತುಂಬಾ ಖುಷಿಯಾಗಿ ಒಂದಂತೂ ನಾನು ಈ ಸಿನಿಮಾದ ಬಗ್ಗೆ ಹೇಳಬಲ್ಲೆ, ಈ ಸಿನಿಮಾ ನಿಮಗೆ ನಿರಾಶೆ ಅಂತೂ ಮಾಡೋದಿಲ್ಲ. ಕೊನೆಯಲ್ಲಿ ನೀವು ಇವರ ಕಾಡುವ ಹಾಗೆ, ಮಕ್ಕಳು ನಿಮ್ಮನ್ನ ಕಾಡುವ ಹಾಗೆ ಮನೆಗೆ ಹೋಗ್ತೀರ, ಅಷ್ಟು ಚೆನ್ನಾಗಿ ಅಭಿನಯ ಇದೆ, ಹಾಗೆ ಕತೆನೂ ಹಾಗೆ ಇದೆ. ಸೊ ಸಿನಿಮಾ ಕ್ವಾಲಿಟಿ ಬಗ್ಗೆನೂ ಪ್ರತಿ ಒಂದು ನಿಮಿಷದಲ್ಲೂ ನಾವು ಕ್ವಾಲಿಟಿ ಬಗ್ಗೆ ಗಮನ ಕೊಟ್ಟಿದ್ದೀವಿ. ಖಂಡಿತ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆಯ ಚಿತ್ರ ಆಗತ್ತೆ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಮೊದಲಿಗೆ ಇದರ ನಿರ್ಮಾಪಕರಿಗೆ ನಾನು ಭಾರಿ ಆಭಾರಿ ಆಗಿದ್ದೇನೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ನಾನು ಸಿನಿಮಾ ರಂಗ ಬಂದು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಈ ಸರ್ಕಾರ 25 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ ಅನ್ನೋದಕ್ಕೋಸ್ಕರನೇ ಸಿನಿಮಾ ಮಾಡ್ತಾ ಇರೋರು ಜಾಸ್ತಿ ಇದ್ದಾರೆ, ಮಕ್ಕಳ ಸಿನಿಮಾಗಳಂತ ಹೇಳ್ಕೊಂಡು. ಆದರೆ ಇವರು ಒಂದು ಕತೆನ ಮಾಡಿಟ್ಕೊಂಡು, ಇವ್ರ ಜೊತೆ ನಾನು ಭಾಳ ಟ್ರಾವೆಲ್ ಮಾಡಿದ್ದೀನಿ ನಡುವೆ, ಕತೆನ ಮಾಡಿಟ್ಕೊಂಡು ಬೇರೆ ಇನ್ನೊಂದು ಕತೆನ ಮಾಡಿಟ್ಕೊಂಡು ಅದನ್ನು ಶೂಟ್ ಮಾಡಬೇಕು ಅಂತಿದ್ರಂತೆ. ಯಾವಾಗ ಈ ಡ್ರಾಮಾ ಜೂನಿಯರ್ಸ್ ಅನ್ನೋದನ್ನು ಟಿ ವಿಯಲ್ಲಿ ನೋಡಿ ಮಕ್ಕಳು ಅದ್ಭುತವಾಗಿ ಪ್ರತಿಭೆನ ನೋಡಿದಾಗ ನಾನು ಆ ಕತೆನ ಮೊದಲು ಮಾಡ್ತೀನಿ, ಆಮೇಲೆ ಇದನ್ನು ಮಾಡೋಣ ಅಂತೇಳಿ ಅಷ್ಟು ಮಕ್ಕಳನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಟಿ ವಿಯಲ್ಲಿ ಬ್ಯುಸಿ ಇದ್ದರೂ ಕೂಡ ಅವರ ಸಮಯನ ತಗೊಂಡು ಇವ್ರ ಸಮಯನೂ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಪಕ್ಕ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಮಾಡಿದ್ದಾರೆ. ಪಬ್ಲಿಸಿಟಿ ಕೂಡ ನೀವು ನೋಡ್ತಿರ್ಬೋದು, ಯಾವ ಮಕ್ಕಳ ಸಿನಿಮಾಗೂ ಈ ಲವ್ ಮಟ್ಟದ ಪಬ್ಲಿಸಿಟಿ ಮಾಡಿರಲಿಲ್ಲ. ನನಗೆ ನನ್ನ ಬಾಲ್ಯದ ನೆನಪಾಗ್ತದೆ, ಈ ಪುಟಾಣಿ ಏಜೆಂಟ್ 23 ಎಲ್ಲ ಇದ್ದಾಗ ಸ್ಕೂಲ್ ಬಟ್ಟೆ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲ ಮಕ್ಕಳಲ್ಲಿ. ಈ ಸಿನಿಮಾಗೂ ಕೂಡ ಶಾಲಾ ಮಕ್ಕಳು ಆ ರೀತಿಯಲ್ಲಿ ಬರಬಹುದು ಅನ್ನೋ ಒಂದು ಅನಿಸಿಕೆ ನನಗೆ ಅನಿಸ್ತಾ ಇದೆ. ಆಮೇಲೆ ಸಿನಿಮಾ ಪ್ಯಾಷನೆಟ್ಟಾಗಿ ಮಾಡಿದ್ದಾರೆ. ಇಂಥ ನಿರ್ಮಾಪಕರುಗಳು ಸಿನಿಮಾ ಇಂಡಸ್ಟ್ರಿಗೆ ಭಾಳ ಮುಖ್ಯ. ಸುಮ್ಮನೆ ಏನೋ ಬಂಡವಾಳ ಹಾಕ್ಬಿಟ್ಟು ಯಾರೋ ನೋಡ್ಕೊಳ್ಳಿ ಅಂತ ಹೇಳೋದಕ್ಕಿಂತ ಭಾಳ ಪ್ರೀತಿಸಿ ಮಾಡಿದ್ದಾರೆ. ಅದಾದಮೇಲೆ ರಿಲೀಸ್ ಕೂಡ ಭಾಳ ಪ್ಯಾಷನೆಟ್ಟಾಗಿ ಮಾಡ್ತಿದ್ದಾರೆ. ನನಗೆ ಕಷ್ಟ ಜಾಸ್ತಿ ಕೊಡ್ತಿದ್ದಾರೆ. ಯೂಶ್ವಲಿ ಪಿಕ್ಚರ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ, ನಾವು ಹೆಂಗೆ ಮಾಡಿದ್ರು ನೋಡ್ತಾರೆ. ಆದರೆ ಇವ್ರು ಹಂಗೆಲ್ಲ ಹಂತಂತವಾಗು, ಸರ್ ಈ ಪೋಸ್ಟರ್ ಕರೆಕ್ಟ್ ಇದೆಯಾ, ಈ ಪೋಸ್ಟರ್ ನೀವೇನು ಹೇಳ್ತೀರಾ, ಇದೆಷ್ಟು ಮಾಡ್ಸೋಣ, ಇದು ಯಾವ ರೀತಿ ಮಾಡ್ಸೋಣ, ಡೇಟ್ ಇಲ್ಲೇ ಬೇಕು ನಮ್ಗೆ, ಹಂಗೆ ಬೇಕು ಅಂತೇಳಿ ಭಾಳಷ್ಟು ನನಗೆ ಕೆಲಸ ಕೊಡ್ತಿದ್ದಾರೆ. ನಾನು ಮಾಡ್ತಿದ್ದೀನಿ, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ. ಬಹುಶಃ 150 ಥಿಯೇಟರ್ಗಿಂತ ಮೇಲೆ ರಿಲೀಸ್ ಮಾಡೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಸರ್ ಇವತ್ತಿನ ದಿನ. ಯಾಕಂದರೆ ಎನ್ಕ್ವೈರೀಸ್ ಬರ್ತಾ ಇದೆ. ಈಗ ಚನ್ನರಾಯಪಟ್ಟಣದಿಂದ ಇವತ್ತು ಯಾರೋ ಫೋನ್ ಮಾಡಿ, ಸರ್ ಆ ಪಿಕ್ಚರ್ ಯಾವಾಗ ಸರ್, ಆ ಮಕ್ಳು ಯಾಕೆ ಮಾಡೋರಲ್ಲ ಅಂದರು, ಅವ್ರ ಪಿಕ್ಚರ್ ಹೆಸರೇಳಕ್ಕೆ ಬರ್ತಾ ಇಲ್ಲ ಇನ್ನು, ಮಕ್ಳು ಯಾಕೆ ಮಾಡಿದಾರಲ್ಲ, ಯಾವಾಗ ರಿಲೀಸು ಅಂತ ಕೇಳ್ತಿದ್ದಾರೆ. ಸೊ ಬಹುಶಃ ಈಗ ನಿಮ್ಮ ಮುಖಾಂತರ, ವಾಹಿನಿಗಳ ಮುಖಾಂತರ ಎಲ್ಲ 2ನೇ ತಾರೀಕು ರಿಲೀಸ್ ಅನ್ನೋದು ಥಿಯೇಟರ್ ಅವ್ರಿಗೆ ಮತ್ತು ಜನಕ್ಕೆ ತಲುಪಿದ ನಂತರ ಥಿಯೇಟರ್ ಎನ್ಕ್ವೈರೀಸ್ ಜಾಸ್ತಿ ಆಗುತ್ತೆ. ಇವತ್ತು ನನಗೆ ಅನಿಸ್ತಾ ಇರೋದು 100 ರಿಂದ 150 ಥಿಯೇಟರ್ ಮಧ್ಯೆ ಎಲ್ಲಿ ಬೇಕಾದ್ರೂ ಆಗ್ಬೋದು. ಇನ್ನೂ ಹೆಚ್ಚಿಗಾದರೂ ಏನು ಆಶ್ಚರ್ಯ ಇಲ್ಲ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪುಟ್ರಾಜ್ ಹುಗಾರ್. ಟಿ ವಿಯಲ್ಲಿ ಝೀ ಕನ್ನಡದಲ್ಲಿ ಡ್ರಾಮಾ ಜೂನಿಯರ್ಸ್ ಅಲ್ಲೆಲ್ಲ ನೋಡಿದ್ದೀರಾ. ಈಗ ನಾವು ಡ್ರಾಮಾ ಜೂನಿಯರ್ಸ್ 10 ಮಕ್ಕಳು ಕೂಡ ಎಳೆಯರು ನಾವು ಗೆಳೆಯರು ಅನ್ನೋ ಫಿಲಮಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀವಿ. ಅದರಲ್ಲಿ ನನ್ನ ಪಾತ್ರ ಹಕ್ಕಿ ಪಿಕ್ಕಿ ರಾಮ ಅಂತ. ಯಾವ ಹಕ್ಕಿಯನ್ನು ತೋರಿಸಿದ್ರು ಕೂಡ ಆ ಹಕ್ಕಿ ಶಬ್ದ ಮಾಡ್ತೀನಿ. ಇದನ್ನು ನಾಗರಾಜ್ ಗೋಪಾಲ್ ಸರು ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತು ಅವರೇ ಕತೆ ಬರೆದಿದ್ದಾರೆ. ಇದನ್ನು ವಿಕ್ರಮ್ ಸೂರಿ ಸರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಈ ಫಿಲಮ್ನಲ್ಲಿ 5 ಸಾಂಗ್ ಇವೆ. ಕರಿಗಿರಿ ಮುಡಿ ಮೇಲೆ, ಆಮೇಲೆ ಚುಕ್ಕು ಬುಕ್ಕು ರೈಲಿಗೆ, ಆಮೇಲೆ ಒಂದು ಎಮೋಷ್ನಲ್ ಸಾಂಗ್ ಇದೆ, ಆಮೇಲೆ ಮನಕ್ಕೆ ಶಕ್ತಿ ನೀಡುವವಳೆ, ಈ ಥರ 5 ಸಾಂಗ್ಗಳಿವೆ. ಮತ್ತು ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. 40 ದಿವಸದ ಮೇಲೆ ಶೂಟಿಂಗ್ ಎಲ್ಲ ಆಗಿದೆ. ನಾವು ಫುಲ್ ಎಂಜಾಯ್ ಮಾಡಿದ್ದೀವಿ ಶೂಟಿಂಗ್ನ. ನಮಗೆ ದಿನಗಳಾಗಿದ್ದ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಶೂಟಿಂಗ್. ಅದು ಹಾಡು ಹಾಡಬೇಕಾದ್ರೆ ಅರಣಿ ಮೇಡಮ್ ಅವರು ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ರು. ಅವಾಗೆಲ್ಲ ಖುಷಿ ಆಗ್ತಿತ್ತು ಡ್ಯಾನ್ಸ್ ಮಾಡೋಕ್ಕೆ. ಅಂದರೆ ಡ್ಯಾನ್ಸ್ ನನಗೆ ಬರಲ್ಲ, ಅವ್ರು ಹೇಳ್ಕೊಡ್ತಿದ್ರು, ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ತಾ ಇದ್ದೆ, ಖುಷಿ ಆಗ್ತಿತ್ತು. ಮತ್ತು ಇದರಲ್ಲಿ ಈ ಫಿಲಮಲ್ಲಿ ಫೈಟಿಂಗ್ ಕೂಡ ಇದೆ. ಫೈಟಿಂಗ್ ಸೀನು ರೋಪಾಲೆಲ್ಲ ಹತ್ತಿ ಒಡಿಯೋದು ಫುಲ್ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದ್ವಿ. ಹಾಯ್, ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಹತಿ. ನಾನು ಎಳೆಯರು ನಾವು ಗೆಳೆಯರು ಅನ್ನೋ ಮೂವಿಲಿ ನಟಿಸಿದ್ದೀನಿ. ಅದರಲ್ಲಿ ನನ್ನ ಪಾತ್ರ ವಿದ್ಯಾ ಅಂತ. ಅಂದರೆ ಅವಳು ಸಖತ್ ಒಬಿಡಿಯಂಟ್ ಗರ್ಲು, ಸಿಟಿ ಹುಡುಗಿ ಈ ಪಾತ್ರ ನನಗೆ. ಆಮೇಲೆ ನನಗೆ ಈ ಮೂವಿ ತುಂಬಾ ಇಷ್ಟ ಆಯಿತು. ಯಾವಾಗ ರಿಲೀಸ್ ಅಂತ ಕಾಯ್ತಿದ್ದೀನಿ, ಇದೇ ಜೂನ್ 3ನೇ ತಾರೀಕು ಇದೇ ಜೂನ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಾವಂತೂ ಸಖತ್ ಕಾಯ್ತಾ ಇದ್ದೀವಿ. ಸಾಂಗ್ಸು 5 ಸಾಂಗ್ಸು ಸೂಪರ್ ಆಗಿದ್ದಾವೆ. ಆಮೇಲೆ ನಾಗರಾಜ್ ಗೋಪಾಲ್ ಸರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಗೆ ನಮ್ಮ ಮೆಂಟರ್ ಆಗಿದ್ದು ಡ್ರಾಮಾ ಜೂನಿಯರ್ಸಲ್ಲಿ ವಿಕ್ರಮ್ ಸೂರಿ ಸರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಕತೆ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡಿ ಆಮೇಲೆ ಪ್ರೋತ್ಸಾಹಿಸಿ.
ಧನ್ಯವಾದಗಳು. ಸಿನಿಮಾ.